2021-22 ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಸುಸ್ವಾಗತ. ವಿಶ್ವವನ್ನು ಬದಲಿಸಬಹುದಾದ ಅತ್ಯಂತ ಪ್ರಬಲ ಸಾಧನ ಶಿಕ್ಷಣ. ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡು ಹೋಗುವುದೇ ಎಲ್ಲ ಜ್ಯೋತಿಗಳ ಧರ್ಮ. ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವುದೇ ಎಲ್ಲ ವಿದ್ಯೆಗಳ ಗುರಿ. ಕೋವಿಡ್ ಎಂಬ ಮಹಾಮಾರಿಯು ಕಳೆದ ಒಂದು ವರ್ಷದಿಂದ ಇಡೀ ಜಗತ್ತನ್ನೇ ಭಯದ ಕರಿನೆರಳಿನಲ್ಲಿ ಜೀವನ ನಡೆಸುವಂತಹ ಸಂದಿಗ್ಧ ಪರಿಸ್ಥಿತಿಗೆ ತಂದು ನಿಲ್ಲಿಸಿ ಇಂದು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸಂತಸದಿಂದ ಕಳೆಯುವ ಆ ಸುಮಧುರ ಕ್ಷಣಗಳನ್ನು ಕಸಿದುಕೊಂಡಿತು. ಇಂತಹ ಅನಿವಾರ್ಯ ಪರಿಸ್ಥಿತಿಯು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂತ್ರಜ್ಞಾನದ ಬಳಕೆಗೆ ಒಗ್ಗಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮಲ್ಲಿದೆ. ಈ ನಿಟ್ಟಿನಲ್ಲಿ ಸ್ವರ್ಗ ವಿಷನ್ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಪ್ರಸಾರವಾಗಲಿರುವ 2021-22 ಶೈಕ್ಷಣಿಕ ವರ್ಷದ ಆನ್ಲೈನ್ ಪ್ರವೇಶೋತ್ಸವವು ಆಚರಣೆಯ ಕ್ಷಣಗಣನೆಯಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಗೀತಾಂಜಲಿ ಟೀಚರ್ ಇವರಿಂದ. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಪ್ರಾರ್ಥನೆ ಹಾಡಿದ ಶ್ರೀಮತಿ ಗೀತಾಂಜಲಿ ಟೀಚರ್ ಇವರಿಗೆ ವಂದನೆಗಳು. ಮುಂದೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶಿಕ್ಷಕರಾದ ಶ್ರೀ ವೆಂಕಟ ವಿದ್ಯಾಸಾಗರ್ ಸರ್ ಇವರು. ಎಲ್ಲ ಶಿಕ್ಷಕ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸಲಿಕ್ಕೆ ಬೇಕಾಗಿ ನಾನಿಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇಂದಿನ ಈ ಪ್ರವೇಶೋತ್ಸವವು ನೇರವಾಗಿ ಮಕ್ಕಳ ಅನುಪಸ್ಥಿತಿಯಲ್ಲಿ ವರ್ಚುವಲ್ ಆಗಿ ನಡೀತಾ ಇದೆ. ಇಂದಿನ ಪ್ರವೇಶೋತ್ಸವದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ನಮ್ಮ PTA ಅಧ್ಯಕ್ಷರಾದ ಶ್ರೀಯುತ ಶ್ರೀಧರ ಪುಕ್ಕರೆಯವರು. ಕಳೆದ ಶೈಕ್ಷಣಿಕ ವರ್ಷದಲ್ಲೂ ನಮ್ಮೊಂದಿಗೆ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿದ್ದವರು. ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ವಹಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ರಾಮಚಂದ್ರ ಎಂ ಅವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಶ್ರೀ ಋಷಿಕೇಶ್ VS ಅವರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮಕ್ಕೆ ಶುಭ ಸಂದೇಶಗಳನ್ನು ನೀಡಲಿಕ್ಕಿರುವವರು ನಮ್ಮ ಕುಂಬಳೆ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದಂತಹ ಶ್ರೀಯುತ ಯತೀಶ್ ಕುಮಾರ್ ರೈಯವರು, ಅದೇ ರೀತಿ ನಮ್ಮ ಯಣ್ಮಕಜೆ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ JS ಅವರು, ಅದೇ ರೀತಿ ನಮ್ಮ ಮಾತೃಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಪ್ರಿಯಾ ಚಾಕಟಕುಮೇರಿಯವರು ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತೇನೆ. ಶಾಲೆಯ ಬೆನ್ನೆಲುಬಾಗಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯಿನಿಯವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತೇನೆ. ಜೊತೆಗೆ ಎಲ್ಲರೂ ಒಂದಾಗಿ ಕುಣಿದು ನಲಿದಾಡುತ್ತಾ ಪ್ರವೇಶೋತ್ಸವವನ್ನು ಆಚರಿಸಬೇಕಾದಂತಹ ಈ ಸಂದರ್ಭದಲ್ಲಿ ನಾವೆಲ್ಲ ದೂರವಾಗಿದ್ದು ಮನಸ್ಸು ಹತ್ತಿರವಾಗಿ ನಮ್ಮ ಸ್ವರ್ಗ ವಿಷನ್ ಯೂಟ್ಯೂಬಿನ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ನಮಗಿದೆ. ಏನಿದ್ದರೂ ಹೆತ್ತವರಾದ ನೀವು, ಶಿಕ್ಷಕರಾದ ನಾವು ಒಂದು ರಿಕ್ಷದ ಎರಡು ಚಕ್ರಗಳಂತೆ ಒಂದಾಗಿ ಮುಂದುವರಿಯುತ್ತಾ ಮುಂದಿನ ಚಕ್ರವಾಗಿರುವಂತಹ ನಮ್ಮ ಚಿಣ್ಣರನ್ನು
ಆದಷ್ಟು ಮುಂದಕ್ಕೆ ಕೊಂಡು ಹೋಗುವಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಬಯಸ್ತಾ ಮಗದೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶಿಕ್ಷಕರಾದ ವೆಂಕಟ ವಿದ್ಯಾಸಾಗರ್ ಸರ್ ಇವರಿಗೆ ವಂದನೆಗಳು. ಮುಂದೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ನಮ್ಮೂರ ವಾರ್ಡಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ರಾಮಚಂದ್ರ ಎಂ ಇವರು ನಮ್ಮ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತಂಕಗಳು ಏನಿದ್ದರೂ ನಮ್ಮ ಬೆಳವಣಿಗೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವುದು ಅನಿವಾರ್ಯ. ಇಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಇಲಾಖೆ ಕಠಿಣ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸೋಲಪ್ಪಿಕೊಳ್ಳದೆ ಮುಂದುವರಿಯುತ್ತಿರುವುದು ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ಗೂಗಲ್ ಮೀಟ್ ಮೂಲಕ ತರಗತಿಗಳನ್ನು ನಡೆಸುವುದಲ್ಲದೆ ನೇರಕ್ಕೆ ನೇರ ನೋಡಿಕೊಂಡು ತರಗತಿಗಳನ್ನು ನಡೆಸಲು ಸಾಧ್ಯವಾದಲ್ಲಿ ಹೆಚ್ಚು ಪರಿಣಾಮಕಾರಿ ಆಗಬಹುದೆಂದು ನನ್ನ ಅಭಿಪ್ರಾಯ. ಇದು ನಮಗೆ ಹೊಸತಾಗಿ ಕಂಡರೂ ದೇಶದಲ್ಲಿಯೇ ಡಿಜಿಟಲ್ ರಾಜ್ಯವೆಂಬ ಹೆಗ್ಗಳಿಕೆ ಪಡೆದಿರುವ ಕೇರಳದಲ್ಲಿ ಮುಂದೊಂದು ದಿನ ಡಿಜಿಟಲ್ ಪಾಠಪುಸ್ತಕ ನೋಟ್ಬುಕ್ಗಳು ಸ್ಥಾನ ಪಡೆದು ಈಗಿರುವ ಪಠ್ಯ ಸಂವಿಧಾನಗಳು ಇಲ್ಲದಾಗಲು ಹೋಗುತ್ತದೆ. ಕಾಲಕ್ಕೆ ಹೊಂದಿಕೊಂಡು ಸಮಾಜವು ಓಡಬೇಕು, ಅದು ಅನಿವಾರ್ಯವೂ ಹೌದು. ಈ ನಿಟ್ಟಿನಲ್ಲಿ ಈ ವಿಶಿಷ್ಟ ರೀತಿಯ ಪ್ರವೇಶೋತ್ಸವ ಸಂದರ್ಭದಲ್ಲಿ ನವಾಗತ ಪುಟಾಣಿಯರಿಗೂ ಇತರ ಪುಟಾಣಿಯರಿಗೂ ಅಧ್ಯಾಪಕರಿಗೂ ಶುಭವನ್ನು ಆಶಿಸುವುದರೊಂದಿಗೆ ನಮ್ಮ ಶಾಲೆಯ ಈ ವರ್ಷದ ಪ್ರವೇಶೋತ್ಸವವನ್ನು ಅಧಿಕೃತವಾಗಿ ಉದ್ಘಾಟಿಸುವುದಾಗಿ ನಾನು ಘೋಷಿಸುತ್ತೇನೆ. ಶುಭವಾಗಲಿ. ಮುಂದೆ ನಮ್ಮ ಶಾಲಾ ಪ್ರವೇಶೋತ್ಸವಕ್ಕೆ ಶುಭ ಹಾರೈಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಕುಮಾರಿ ಟೀಚರ್ ಇವರು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ರಾಮಚಂದ್ರ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಅದೇ ರೀತಿ ಒಳ್ಳೆಯ ಯಾವತ್ತೂ ಕೂಡ ಲವಲವಿಕೆಯಿಂದ ಇರುವಂತಹ ರಾಮಚಂದ್ರ ಅವರೇ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಶಾಲೆಯ ಬೆನ್ನೆಲುಬಾಗಿ ಇರುವಂತಹ ಶಾಲಾ ವ್ಯವಸ್ಥಾಪಕರಾದಂತಹ ಶ್ರೀಯುತ ಋಷಿಕೇಶ ವಿ ಎಸ್ ಅವರೇ, ಹಾಗೂ ಮುಂದಿರುವಂತಹ ನಮ್ಮ ಶಾಲಾ ರಕ್ಷಕರೇ ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವಂತಹ ಪ್ರೀತಿಯ ಚಿಣ್ಣರೆ, ಎಲ್ಲರಿಗೂ ಕೂಡ ಈ ವರ್ಷದ ಅಂದರೆ 2021-22 ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ನಾನು ಮೊತ್ತ ಮೊದಲಾಗಿ ಕೋರ್ತಾ ಇದ್ದೇನೆ. ಇವತ್ತು ಜೂನ್ 1 ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಚಿಕ್ಕ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ವಿದ್ಯಾದೇಗುಲಕ್ಕೆ ಪಾದಾರ್ಪಣೆ ಮಾಡುವಂತಹ ಒಂದು ಪವಿತ್ರವಾದ ದಿನ ಆಗಿದೆ ಇದು. ಮಾತ್ರವಲ್ಲದೆ 2 ತಿಂಗಳ ಸುದೀರ್ಘ ರಜೆಯನ್ನು ಅನುಭವಿಸಿದಂತಹ ಹಿರಿಯ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ತೇರ್ಗಡೆಯಾಗಿ ಶಾಲೆಯನ್ನು ಪ್ರವೇಶಿಸಿ ಪಾಠಗಳನ್ನು ಆರಂಭಿಸುವಂತಹ ಒಂದು ಸುದಿನವಾಗಿದೆ ಇವತ್ತು. ಇಂದು ಈ ದಿನವನ್ನು ನಾವು ಕೆಲವು ವರ್ಷಗಳಿಂದ ಪ್ರವೇಶೋತ್ಸವ ಅಂಥೇಳಿ ಆಚರಿಸ್ತಾ ಬರ್ತಾ ಇದ್ದೇವೆ. ಕಳೆದ ವರ್ಷವನ್ನು ಹೊರತುಪಡಿಸಿದರೆ ಕೆಲವು ವರ್ಷಗಳಿಂದ ಅದ್ಧೂರಿಯ ಪ್ರವೇಶೋತ್ಸವ ವಿಜೃಂಭಣೆಯಿಂದ ನಮ್ಮ ಸ್ವರ್ಗ ಶಾಲೆಯಲ್ಲಿ ನಡೆದುಕೊಂಡು ಬಂದಿದೆ. ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ನಾವೆಷ್ಟು ಖುಷಿಪಟ್ಟಿದ್ದೇವೆ ಈ ದಿನ. ಬಣ್ಣ ಬಣ್ಣದ ಅಂಗಿ ಚಡ್ಡಿಗಳನ್ನು ಧರಿಸಿಕೊಂಡು, ಬಟ್ಟೆ ಬರೆಗಳನ್ನು ಧರಿಸಿಕೊಂಡು ಮಾರ್ಗದಲ್ಲಿ ಮೆರವಣಿಗೆ ಹೋಗಿದ್ದೇವೆ. ಹಿರಿಯರು ಕಿರಿಯರು ಎನ್ನುವ ಭೇದ ಭಾವವಿಲ್ಲದೆ ಊರಿನ ಸಮಸ್ತರನ್ನು ಕೂಡ ಸೇರಿಸಿಕೊಂಡು ವೈಭವದ ಕಾರ್ಯಕ್ರಮವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಆದರೆ ಕಳೆದ ವರ್ಷದಿಂದ ಈ ಕಾರ್ಯಕ್ರಮವನ್ನು ನಮಗೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನಿಮಗೆಲ್ಲರಿಗೂ ಕೂಡ ತಿಳಿದ ವಿಚಾರ, ಕೊರೋನಾ ಎಂಬಂತಹ ಒಂದು ದುರಂತಮಯವಾದಂತಹ ರೋಗ ನಮ್ಮನ್ನು ಆಕ್ರಮಿಸಿ, ಇಡೀ ಜಗತ್ತನ್ನೇ ಆಕ್ರಮಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರವಲ್ಲ ಸಕಲ ಕಾರ್ಯಕ್ರಮಗಳನ್ನು ಕೂಡ ನಡೆಸಲು ಅಸಾಧ್ಯವಾಗುವಂತಹ ಪರಿಸ್ಥಿತಿ ಇಂದು ನಮಗೆ ಬಂದೊದಗಿದೆ. ಆದರೆ ಕಳೆದ ಶೈಕ್ಷಣಿಕ ವರ್ಷದಿಂದ ನಮಗೆ ಈ ಪ್ರವೇಶೋತ್ಸವವನ್ನು ಆಗಲಿ ಶಾಲೆಯ ಯಾವುದೇ ಚಟುವಟಿಕೆಗಳನ್ನು ಮಕ್ಕಳನ್ನು ಆಮಂತ್ರಿಸಿ ಅಂದರೆ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಾಗದಿದ್ದುದು ನಿಜವಾಗಿಯೂ ಕೂಡ ದುಃಖಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.
ಕಳೆದ ಶೈಕ್ಷಣಿಕ ವರ್ಷದ ಮಕ್ಕಳ ಎಲ್ಲಾ ಚಟುವಟಿಕೆಗಳನ್ನು ನಾವು ಆನ್ಲೈನಿನ ಮೂಲಕವಾಗಿ ಮಾಡಿ ಮಕ್ಕಳನ್ನು ಮುಂದಿನ ತರಗತಿಗೆ ತೇರ್ಗಡೆಗೊಳಿಸಿದ್ದೇವೆ. ಆದರೆ ಈ ವರ್ಷ ಜೂನ್ 1 ಈಗ ಪ್ರಾರಂಭ ಆಗಿದೆ, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಇಂದಿನ ಪರಿಸ್ಥಿತಿಯನ್ನು ಗಮನಿಸುವಾಗ ಈ ವರ್ಷದ ಚಟುವಟಿಕೆಗಳೆಲ್ಲವೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುವುದೋ ಅಂತ ನನಗೆ ಅನ್ನಿಸ್ತಾ ಉಂಟು. ಆದರೆ ಕೊರೋನಾದೊಂದಿಗೆ ಹೋರಾಡುತ್ತಾ ನಾವೀಗ ಬದುಕುತ್ತಿದ್ದೇವೆ. ಒಂದಷ್ಟು ನಮಗೂ ಕೂಡ ಅದರಲ್ಲಿ ಅಭ್ಯಾಸ ಆಗಿದೆ. ಕೊರೋನಾಕ್ಕೆ 1 ವರ್ಷ ಕಳೆಯಿತು, ನಿಮಗೆಲ್ಲರಿಗೂ ಕೂಡ ಗೊತ್ತುಂಟು. ಆದ ಕಾರಣ ಈ ವರ್ಷದ ಪ್ರವೇಶೋತ್ಸವವನ್ನು, ಕಳೆದ ವರ್ಷ ನಾವು ಪ್ರವೇಶೋತ್ಸವವೇ ಮಾಡಲಿಲ್ಲ, ಈ ವರ್ಷದ ಪ್ರವೇಶೋತ್ಸವವನ್ನು ಆನ್ಲೈನ್ ಆಗಿ ಮುಂಚಿತವಾಗಿಯೇ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ವಿದ್ಯಾಭ್ಯಾಸ ಸಚಿವರು, ಮುಖ್ಯಮಂತ್ರಿಗಳು ನಮಗೆ ಆದೇಶವನ್ನಿತ್ತಿದ್ದಾರೆ. ಆದ ಕಾರಣ ನಾವೀಗ ಈ ಕಾರ್ಯಕ್ರಮವನ್ನು ಆನ್ಲೈನ್ ಆಗಿ ಮಾಡ್ತಾ ಇದ್ದೇವೆ. ಈ ವರ್ಷ 1ನೇ ತರಗತಿಗೆ ಸೇರ್ಪಡೆಗೊಂಡಂತಹ ಮಕ್ಕಳ ಎಲ್ಲರ ಮನೆಗೂ ಕೂಡ ಅಧ್ಯಾಪಕರು ಟೀಮ್ ಆಗಿ ಭೇಟಿ ಇತ್ತು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಫಲವೃಕ್ಷದ ಗಿಡವನ್ನು ನೆಟ್ಟು ನಾವು ಮಕ್ಕಳಿಗೆ ಶಾಲೆಯ ದಾಖಲಾತಿಯ ನೆನಪು ಉಳಿಯುವಂತೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 25 ಮಕ್ಕಳಷ್ಟು ನಮಗೆ ಈ ಸಲ ಶಾಲೆಗೆ ಸೇರ್ಪಡೆಯಾಗುವ ಸಂಭವವಿದೆ. ಈಗ ತಾನೇ 24 ಮಕ್ಕಳ ಅಡ್ಮಿಷನ್ ಆಗಿದೆ, ಇನ್ನೊಂದು ಮಗು ಬರುವುದು ಉಂಟು. ಆದ ಕಾರಣ ಈ ಸಲ ನಮಗೆ ಒಂದು 25 ಮಕ್ಕಳು ಸಿಗಬಹುದು ಅಂತ ಹೇಳಿ ಅನ್ನಿಸ್ತಾ ಉಂಟು. ನಮ್ಮ ಶಾಲೆಗೆ ಕಳುಹಿಸಿದಂತಹ, ಅಂದರೆ ಸೇರ್ಲಿಕ್ಕೆ ಇಚ್ಛೆ ಪಟ್ಟಂತಹ ಎಲ್ಲ ಹೆತ್ತವರಿಗೂ ಕೂಡ ನಾನೀಗ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಉಳಿದ ಶಾಲೆಗಳಲ್ಲಿ ಇಲ್ಲದಿರುವಂತಹ ವಿಷಯಗಳು ನಮ್ಮ ಶಾಲೆಯಲ್ಲಿ ಇದೆ ಎಂದು ನೀವು ಕಂಡುಕೊಂಡು ನಮ್ಮ ಶಾಲೆಗೆ ನಮ್ಮ ಮೇಲಿನ ಬಹಳ ಪ್ರೀತಿಯಿಂದ ನೀವಿಲ್ಲಿಗೆ ಸೇರ್ಪಡೆಗೊಳಿಸಿದ್ದೀರಿ. ಆದ ಕಾರಣ ಹೆತ್ತವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಈಗ ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ನಾವೆಲ್ಲರೂ ಕೂಡ ಭಾರತೀಯರು. ಭಾರತದಲ್ಲಿ ಒಂದು ಸುಸಂಸ್ಕೃತವಾದ ಸಂಸ್ಕೃತಿ ಇದೆ, ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ನೋಡಿ ಮಕ್ಕಳೇ, ಗಿಡ ಮರಗಳನ್ನು ಕಡಿದು ನಮಗೀಗ ಉಸಿರಾಡಲು ಕೂಡ ಆಮ್ಲಜನಕ ಸಿಗದಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಪ್ರವೇಶೋತ್ಸವದ ಈ ಒಂದು ಶುಭ ಗಳಿಗೆಯ ನೆನಪಿಗೋಸ್ಕರ ಗಿಡವನ್ನು ನೆಟ್ಟು ಆಚರಿಸಿದುದು ಒಂದು ಒಳ್ಳೆಯ ಸಂಸ್ಕಾರ ಅಂತ ನನಗೆ ಅನ್ನಿಸ್ತಾ ಉಂಟು. ಪ್ರೀತಿಯ ಮಕ್ಕಳೇ, ಯಾವಾಗ ಶಾಲೆ ಪ್ರಾರಂಭ ಆಗಲಿಲ್ಲ ಅಂತ ಹೇಳುವಂತಹ ತುಡಿತ ನಿಮ್ಮಲ್ಲಿರಬಹುದು. ಆದರೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ತುಡಿತ ನನ್ನಲ್ಲಿದೆ ಮಕ್ಕಳೇ, ನಮ್ಮ ಸಹಪಾಠಿ ಸಹೋದ್ಯೋಗಿ ಅಧ್ಯಾಪಕರಲ್ಲೂ ಇದೆ. ನಾನು ಪ್ರತಿ ದಿವಸವೂ ಕೂಡ ಶಾಲೆಗೆ ಬರ್ತಾ ಇದ್ದೇನೆ. ಇಲ್ಲಿಯ ಪ್ರತಿಯೊಂದು ಕಣಕಣವೂ ಕೂಡ, ಅಂದರೆ ಶಾಲೆಯ ಮೈದಾನ ಇರಬಹುದು, ತರಗತಿ ಇರಬಹುದು, ಬೆಂಚ್ ಇರಬಹುದು, ಡೆಸ್ಕ್ ಇರಬಹುದು, ಊಟದ ಹಾಲ್ ಇರಬಹುದು, ಎಲ್ಲಿ ನೋಡಿದರಲ್ಲಿ ಮಕ್ಕಳೇ ನಿಮ್ಮ ಕಲರವ ನನಗೆ ಕಾಣ್ತಾ ಉಂಟು, ಕೇಳ್ತಾ ಉಂಟು. ಏನು ಮಾಡಲಿ, ಪರಿಸ್ಥಿತಿಯನ್ನು ನಿಭಾಯಿಸಲು ಬಹಳ ಕಷ್ಟಪಡ್ತಾ ಇದ್ದೇವೆ ನಾವೀಗ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಾದ ನೀವೆಲ್ಲರೂ ಕೂಡ ಈ ವರ್ಷದ ಶೈಕ್ಷಣಿಕ ಅಧ್ಯಯನವನ್ನು ಆನ್ಲೈನ್ ಮೂಲಕವೇ, ಅಂದರೆ ನಮಗೆ ಮೇಲಿಂದ ಯಾವ ರೀತಿಯಲ್ಲಿ ನಿರ್ದೇಶನ ಬರ್ತದೋ ಅದೇ ರೀತಿಯಲ್ಲಿ ಮಾಡಬೇಕು. ನಿಮ್ಮ ಅಧ್ಯಾಪಕರು ನಿಮಗೆ ವಾಟ್ಸಪ್ ಗ್ರೂಪುಗಳನ್ನು ಮಾಡಿದ್ದಾರೆ. ನಿಮ್ಮಲ್ಲೆಲ್ಲರಲ್ಲೂ ಕೂಡ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಈಗಿನ ಸ್ಮಾರ್ಟ್ಫೋನು. ಅದರಲ್ಲಿ ಯಾವ ರೀತಿಯಲ್ಲಿ ನಿಮಗೆ ನಿರ್ದೇಶನಗಳು ಬರ್ತವೋ ಅದೇ ರೀತಿಯಲ್ಲಿ ಮಾಡಿಕೊಂಡು ಮುಂದುವರಿಬೇಕು ಅಂಥೇಳಿ ನಾನು ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಕೆಲವು ರಕ್ಷಕರಲ್ಲಿ ಈ ಒಂದು ಸೌಕರ್ಯ ಇಲ್ಲದೆ ಆಗಿರ್ಬೋದು. ಖಂಡಿತವಾಗಿಯೂ ಕೂಡ 1 ವರ್ಷದ ಅಧ್ಯಯನ ನಮಗೆ ಮುಗಿದು ಹೋಯಿತು. ಈ ವರ್ಷವೂ ಕೂಡ ಅದೇ ರೀತಿ ಆದ ಕಾರಣ ಒಂದಷ್ಟು ಸ್ಮಾರ್ಟ್ಫೋನನ್ನು ಖರೀದಿಸಿ ತಮ್ಮ ಮಕ್ಕಳಿಗಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಗತಿಗಳನ್ನು ಅದರಲ್ಲಿ ನೋಡಬೇಕಾದುದರಿಂದ ಒಂದಷ್ಟು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಹೆತ್ತವರಲ್ಲಿ ನಾನೀಗ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ ಹಾಗೂ ಹೆತ್ತವರೇ, ಎಲ್ಲರಿಗೂ ಕೂಡ ಕೊರೋನಾ ಎಂಬ ಮಹಾಮಾರಿ, ಈ ರೋಗವು ನಮ್ಮ ದೇಶದಿಂದಲೇ ತೊಲಗಿ ಎಲ್ಲ ಮಕ್ಕಳಿಗೂ ಕೂಡ ಮೊದಲಿನಂತೆ ಶಾಲೆಗೆ ಬಂದು ವಿದ್ಯಾಭ್ಯಾಸ ಮಾಡುವಂತಹ ಆ ಒಂದು ಅವಕಾಶವನ್ನು ದೇವರು ಆದಷ್ಟು ಬೇಗ ಕರುಣಿಸಲಿ ಅಂತ ಹೇಳಿಕೊಂಡು ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಬಂದು ಸೇರಿದ ಎಲ್ಲ ಮಕ್ಕಳಿಗೂ ಕೂಡ ಹೆತ್ತವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ಕಳೆದು ಹೋದ ಶೈಕ್ಷಣಿಕ ಅನುಭವಗಳನ್ನು ಮೆಲುಕು ಹಾಕುತ್ತಾ ಪ್ರಸ್ತುತ ವರ್ಷ ಆನ್ಲೈನ್ ಮುಖಾಂತರ ಆರಂಭಗೊಳ್ಳುವ ಶಾಲಾ ಚಟುವಟಿಕೆಗಳಿಗೆ ಶುಭ ಹಾರೈಸಿದ ಮುಖ್ಯ ಶಿಕ್ಷಕಿಯರಿಗೆ ವಂದನೆಗಳು.
ನೂತನ ವರ್ಷಕ್ಕೆ ಆಗಮಿಸಿದ ನವಾಗತ ಮಕ್ಕಳನ್ನು ಪರಿಚಯಿಸಲಿದ್ದಾರೆ ಶಿಕ್ಷಕರಾದ ಪದ್ಮನಾಭ ಸರ್. ಎಲ್ಲರಿಗೂ ನಮಸ್ತೆ. ನಮ್ಮ ಶಾಲೆಗೆ ಈ ವರ್ಷ ಹೊಸತಾಗಿ ಸೇರಿಕೊಂಡಂತಹ ಮಕ್ಕಳನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ. ಈಗ ನಾವು ಆ ಮಕ್ಕಳ ಮನೆಗೆ ಹೋಗಿ ಬರುವ. ಹೇ ಶಾರದೆ, ಬೆಳಕಾಗಿಸು ಹೇ ಶಾರದೆ, ದಯ ಪಾಲಿಸು ಈ ಬಾಳನು, ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆ. ಶರ್ಮಾ ಕೈ ಹಿಡಿದು ಪದ ಪದದಲ್ಲೂ ಸಂಚರಿಸು. ಬ್ರಹ್ಮಗಳದ್ದು ಮಹೇಶ್ವರ ಹಾಗೂ ಸಾಕ್ಷಾ ಪರಬ್ರ ತಸ್ಮೈ ಶ್ರೀಗಳನ್ಮಃ ಸದಾನಂ ಕುಂಕುಮ ರಕ್ತಾರ್ಥಂ ಮಹಾಲಕ್ಷ್ಮೀಯವಾಹ ರುದ್ರಸ್ಯ ಸೋನಂ ಸ್ವಸಂಜನಾಥಂ ಅಹಂ ಸದಾಶನಃ ಮಹಂ ಪ್ರವದ್ಯೇ. ದಯ ಪಾಲಿಸು ಈ ಬಾಳನು, ಬೆಳಕಾಗಿಸು. ನನ್ನ ಹೆಸರು ಸಾನಿ ಬದಿಮನೆ. ಶುಕ್ಲಾಂಬರಧರಂ ವಿಷ್ಣು ಚತುರ್ಭುಜ ಪ್ರಸನ್ನವದಂ ಧ್ಯಾಯೇ ಸರ್ವಜ್ಞೋ ಪಶಾಂತೇ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೋಫಲ ಸಾರಭಕ್ಷಿತಂ ಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಭಕ್ತಂ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗ. ಶಿರಂತಡ್ಕ ಮನೆ ಪಡ್ರೆ ಕಲೆಯಿಂದ ಶೀಲೆಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ, ಸರ್ವ ಕಾರ್ಯೇಷು ಸರ್ವದಾ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶಾಲೆಗೀಗ ಹೋಗೋಣ ಬಾ, ಮುಂದು ಕಂದ ಪಾಠಗಳನ್ನು ಓದೋಣ ಬಾ, ಪಾಠಗಳನ್ನು ಓದಿ ಓದಿ ಒಳ್ಳೆಯ ಅಭ್ಯಾಸ ಕಲಿಯೋಣ. ಬದಿಯಾರು ಮನೆ ಕೆಲಸಗಳ ಮಾಡಬಹುದು, ಒಳ್ಳೆಯ ಕೆಲಸ ಮಾಡುತ್ತಿದ್ದರೆ ನಾವು ಒಳ್ಳೆಯವರು ಆಗಿರಬಹುದು. ಇವಳ ಹೆಸರು ಅಕ್ಷರ, ಸ್ವರ್ಗ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿನಿ. ಪ್ರವೇಶೋತ್ಸವಕ್ಕೆ ಸಂಬಂಧಿಸಿ ಇವಳೀಗ ಒಂದು ಹಲಸಿನ ಗಿಡವನ್ನು ನೆಟ್ಟಿದ್ದಾಳೆ. ಏನ್ ತಪ್ಪು, ಶಾಲೆ ಬಗ್ಗೆ ಈಗ ತಿಳ್ಕೊಂಡ್ಯಾ? ಹೌದು ಹೌದು, ನೀನೇ ತಾನೇ ಎಲ್ಲ ಹೇಳ್ಕೊಟ್ಟೆ, ನೀನೇ ತಾನೇ ಮನೇನ. ನನ್ನ ಹೆಸರು ಹಲಸಿನ ಗಿಡವನ್ನು ನೆಡ್ತೇನೆ. ಒಂದ್ ಸ್ವರ್ಗ ಶಾಲೆಗೆ ಹೋಗ್ತೇನೆ.
ಶಾಲೆಗೀಗ ಹೋಗೋಣ ಬಾ, ಮುಂತು ಕಂದ ಪಾಠಗಳನ್ನು ಓದೋಣ ಬಾ, ಪಾಠಗಳ ಕೆಲಸಗಳ ಮಾಡಬಹುದು. ಒಳ್ಳೆಯ ಕೆಲಸ ಮಾಡುತ್ತಿದ್ದರೆ ನಾವು ಒಳ್ಳೆಯವರು ಆಗಿರಬಹುದು. ನಮ್ಮನ್ನು ಜಗವು ಮೆಚ್ಚಿ ಹೊಗಳಬಹುದು. ಏನ್ ಪಪ್ಪು ಶಾಲೆ ಬಗ್ಗೆ ಈಗ ತಿಳ್ಕೊಂಡ್ಯಾ? ನನ್ನ ಹೆಸರು ಕೀರ್ತನೆ. ನೀನೇ ತಾನೇ ಮನೇನ ಮತ್ತೆ ಮನೆಯವ್ರನ್ನ ಕಾಯ್ತಾ ಇರೋದು? ನನ್ನ ಹೆಸರು ಲೋಕ್ಷಿತ. ಸ್ವರ್ಗ ಅಲ್ಲಿ ನನ್ನ ಸ್ವರ್ಗ. ಬಾಳಿಗೆ ಗುರು ಒಬ್ಬ ತಾನೆ, ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರು ಸಾಧನೆಗೆಲ್ಲ ಇದುವೇ ಆದಿ. ಸ್ವರ್ಗಶಾಲೆ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋಣ. ಈ ವಿನೂತನ ಕಾರ್ಯಕ್ರಮವನ್ನು ನೋಡಿದಿರಲ್ಲವೇ. ನಾವು ಈ ವರ್ಷ ಪ್ರತಿ ಮಗುವಿನ ಮನೆಗೆ ಹೋಗಿ ಈ ರೀತಿಯಲ್ಲಿ ಗಿಡವನ್ನು ನೆಟ್ಟು ಮಕ್ಕಳನ್ನು ಪರಿಚಯಿಸಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಪರಿಸರವನ್ನು ಪ್ರೀತಿಸುವಂತಹ ಒಂದು ಮನೋಭಾವವನ್ನು ಮಗುವಿನಲ್ಲಿ ಸಣ್ಣಂದಿನಿಂದಲೇ ಬೆಳೆಸುವಂಥದ್ದು ನಮ್ಮ ಉದ್ದೇಶವಾಗಿತ್ತು. ಅದಕ್ಕೆ ಪೂರಕವಾಗಿ ಇಂತಹ ಒಂದು ಚಟುವಟಿಕೆಯನ್ನು ನಾವು ಮಕ್ಕಳಿಗೆ ಪರಿಚಯಿಸಿದ್ದೇವೆ. ಮಕ್ಕಳು ಈ ಗಿಡವನ್ನು ಪ್ರತಿದಿನವೂ ಪ್ರೀತಿಸ್ತಾ ಅದರ ಬಳಿಗೆ ಹೋಗಿ ಅದನ್ನು ಬೆಳೆಸುವಂತಹ ಒಂದು ಮನೋಭಾವವನ್ನು ಮಗುವಿನಲ್ಲಿ ಮೂಡಿಸಿದ್ದೇವೆ. ಇದಕ್ಕೆ ಪೂರಕವಾಗಿ ಮಕ್ಕಳಿಗೆ ಪಾಠಪುಸ್ತಕದ ವಿತರಣೆ ಕಾರ್ಯಕ್ರಮವು ಮನೆ ಮನೆಗಳಲ್ಲಿ ನಡೆದಿರುತ್ತದೆ. ಜೊತೆಯಲ್ಲಿ ಬರವಣಿಗೆಯ ಉಪಕರಣಗಳನ್ನು ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲಾ ಹೆತ್ತವರು ಪೂರ್ಣ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಮುಂದೆಯೂ ಅವರು ನಮ್ಮೊಂದಿಗೆ ಪೂರ್ಣವಾದ ಸಹಕಾರವನ್ನು ನೀಡುತ್ತಾರೆ ಎಂಬ ಭರವಸೆಯೊಂದಿಗೆ ನಾನು ಎಲ್ಲರಿಗೂ ಹೊಂದಿಸಿಕೊಂಡು ನನ್ನ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ವಿಭಿನ್ನ ಶೈಲಿಯಲ್ಲಿ ಮಕ್ಕಳನ್ನು ಪರಿಚಯಿಸಿದ ಶಿಕ್ಷಕರಿಗೆ ವಂದನೆಗಳು. ಮುಂದೆ ಉಪಸ್ಥಿತರ ಮಾತು ಶಾಲಾ ವ್ಯವಸ್ಥಾಪಕರಾದ ಶ್ರೀ ಹೃಷಿಕೇಶ ವಿಎಸ್ ಇವರಿಂದ. ಹೊಸ ಶೈಕ್ಷಣಿಕ ವರ್ಷಕ್ಕೆ ಪುಟಾಣಿ ಮಕ್ಕಳಿಗೆ ಸ್ವಾಗತ. ಶೈಕ್ಷಣಿಕ ವರ್ಷಕ್ಕೆ ಶುಭ ಕೋರಿದ ವ್ಯವಸ್ಥಾಪಕರಿಗೆ ವಂದನೆ. ಮಾತೃಸಂಘದ ಅಧ್ಯಕ್ಷೆ ಶ್ರೀಮತಿ ಪ್ರಿಯಾ ಚಾಕಟೆ ಕುಮೇರಿ ಇವರು ನಮ್ಮ ಶಾಲಾ ಪ್ರವೇಶೋತ್ಸವಕ್ಕೆ ಶುಭ ಸಂದೇಶಗಳನ್ನು ಕಳಿಸಿಕೊಟ್ಟಿರುತ್ತಾರೆ. ಇದನ್ನೀಗ ನಾವೊಮ್ಮೆ ನೋಡಿ ಬರೋಣ. ಎಲ್ಲರಿಗೂ ನನ್ನ ವಂದನೆಗಳು. ಈ ವರ್ಷ 1ನೇ ತರಗತಿಗೆ ಹಾಗೂ ಬೇರೆ ತರಗತಿಗಳಿಗೆ ಸೇರುವ ಮಕ್ಕಳಿಗೆ ಸ್ವಾಗತ. ನಮಗೆ ನಿಮ್ಮನ್ನು ಮುಖತಃ ನೋಡುವ ಅವಕಾಶವಿಲ್ಲ,
ಆದ್ದರಿಂದ ಈ ವರ್ಷದ ಶಾಲಾ ತರಗತಿಗಳನ್ನು ನಾಳೆಯಿಂದ ಆನ್ಲೈನ್ನಲ್ಲಿ ಆರಂಭಿಸಲಾಗುತ್ತದೆ. ಹೆತ್ತವರು ಎಲ್ಲರೂ ಸಹಕರಿಸಿ ವಿದ್ಯಾಭ್ಯಾಸವನ್ನು ಉತ್ತಮಗೊಳಿಸಬೇಕೆಂದು ಆಶಿಸುತ್ತೇನೆ. ನೀವೆಲ್ಲ ಬದುಕಿನ ಹೊಸ ಲೋಕಕ್ಕೆ ಹೆಜ್ಜೆ ಇಡಲಿದ್ದೀರಿ. ನಿಮ್ಮ ಕನಸುಗಳಿಗೆ ನಮ್ಮ ಶಾಲೆಯು ಬುನಾದಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶುಭ ಸಂದೇಶ ಕಳಿಸಿದ ಗಣ್ಯರಿಗೆ ವಂದನೆಗಳು. ಕಾರ್ಯಕ್ರಮದ ಪ್ರಧಾನ ಅಂಗ ಅಧ್ಯಕ್ಷೀಯ ಭಾಷಣ ನೆರವೇರಿಸಿಕೊಡಲಿದ್ದಾರೆ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಧರ ಪೂಕರೆ ಇವರು. ನಮಸ್ತೆ, ನಾನು ಶ್ರೀಧರ್, ಪಿ ಟಿ ಅಧ್ಯಕ್ಷ. ನಮಗೀಗ ಸಾಧಾರಣ ಒಂದೂವರೆ ವರ್ಷ ಹೋದದ್ದೇ ಗೊತ್ತಾಗಲಿಲ್ಲ. ಹಾಗೆ ಅಂತೇಳಿ ಈ ಸಲ ಕೂಡ ಹಾಗೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದರೆ, ಈ ಪ್ರವೇಶೋತ್ಸವವನ್ನು ಕೂಡ ನಾವು ಈ ಆನ್ಲೈನ್ ಮೂಲಕ ನಡೆಸುವಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಪರಿಸ್ಥಿತಿ ಹಾಗೆ ಇದೆ. ನಮ್ಮ ಈ ಕೋವಿಡ್ 19 ಇನ್ನೂ ಕೂಡ ಹೆಚ್ಚಾಗುವ ಸಂದರ್ಭದಲ್ಲಿ ನಾವು ಈ ಥರ ಈ ಪ್ರವೇಶೋತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ. ಮೊದಲೆಲ್ಲ ಸಾಧಾರಣ ನಾವು ಈ ಪ್ರವೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ಅದು ಕೂಡ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಶಾಲೆಗೆ ಈ ಪ್ರವೇಶೋತ್ಸವವನ್ನು ನಿರೀಕ್ಷಿಸ್ತಾ ಇದ್ದರು, ಸೇರ್ತಾ ಇದ್ದರು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇನೆ. ಆದರೆ ಒಂದು ಬೇಸರ ಸಂಗತಿ ಅಂದರೆ, ಈಗ 2 ವರ್ಷದಿಂದ ಪ್ರವೇಶೋತ್ಸವವೇ ಇಲ್ಲ ಅಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅದಲ್ಲದೆ ಈ ಶಾಲೆಯಲ್ಲಿ ನಡೆಯುವಂಥ ಯಾವುದೇ ಸಾಂಸ್ಕೃತಿಕ ಅಥವಾ ವಾರ್ಷಿಕೋತ್ಸವ ಇಂಥ ಯಾವುದೇ ಒಂದು ನಿಮ್ಮ ಮನೋರಂಜನೆಯ ಕಾರ್ಯಕ್ರಮಗಳು ಇಲ್ಲದಾಗಿದೆ. ಅದೇ ಅಲ್ಲದೆ ನಿಮ್ಮ ಈ ತರಗತಿಗಳನ್ನು ಕಳೆದ ವರ್ಷದ ಹಾಗೆ ಈ ಸಲ ಕೂಡ ಈ ಆನ್ಲೈನನ್ನೇ ಆನ್ಲೈನ್ ಮೂಲಕ ನೀವು ನಿರೀಕ್ಷಿಸಬೇಕು. ಅಧ್ಯಾಪಕರು ಹೇಳುವಂಥ ಎಲ್ಲ ನಿರ್ದೇಶಗಳನ್ನು ಪಾಲಿಸ್ತಾ ನೀವು ನಿಮ್ಮ ಪಾಠಗಳನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೇನೆ. ಬೇರೆ ಹೇಳುವುದಿದ್ರೆ ಇನ್ನೂ ಕೂಡ ಸಾಧಾರಣ ಈ ಜನವರಿ ಅಲ್ಲದೆ ಶಾಲೆ ಪುನರಾರಂಭಗೊಳ್ಳುವ ಸಾಧ್ಯತೆ ಇಲ್ಲ ಅಂತ ಕಾಣ್ತದೆ ನನ್ನ ಮಟ್ಟಿಗೆ. ಬಹಳ ಬೇಸರ ಸಂಗತಿ. ಮಕ್ಕಳು ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗದೆ ಶಾಲೆ ಯಾವಾಗ ಪ್ರಾರಂಭ ಆಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಯಾವುದೇ ರೀತಿಯ ನಮಗೆ ಉಪಾಯ ಇಲ್ಲದೆ ಇಂತಹ ಒಂದು ಆನ್ಲೈನ್ ಕ್ಲಾಸು ಅನ್ನು ನಮಗೆ ಮಾಡಬೇಕಾಗ್ತದೆ. ಈ ಕೋವಿಡ್ 19 ಅನ್ನುವಂಥ ಮಹಾಮಾರಿ ಆದಷ್ಟು ಬೇಗ ನಮ್ಮ ಈ ದೇಶದಿಂದ ಅಥವಾ ಪ್ರಪಂಚವನ್ನು ಬಿಟ್ಟು ಹೋಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮಕ್ಕಳು ಪ್ರತ್ಯಕ್ಷವಾಗಿ ಅನುಭವಿಸುವಂತಹ ಅನುಭವಗಳಿಂದ ವಂಚಿತರಾಗಿದ್ದು ಅದು ಆದಷ್ಟು ಬೇಗನೆ ಮರುಕಳಿಸಿ ಅವರು ಪಡೆಯುವಂತಾಗಲೆಂದು ಶುಭ ಹಾರೈಸಿದ ಅಧ್ಯಕ್ಷರಿಗೆ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ಹಿರಿಯ ಶಿಕ್ಷಕರಾದ ಶ್ರೀ ಸಚ್ಚಿದಾನಂದ ಎಸ್ ಇವರಿಂದ. ಎಲ್ಲರಿಗೂ ವಂದನೆಗಳು. ಈ ವರ್ಷ 2021-22 ವರ್ಷದ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮ ಇಂದು ವರ್ಚುವಲ್ ಆಗಿ ನಡೆಸುವಂತಹ ಒಂದು ಅನಿವಾರ್ಯತೆ ನಮಗೆಲ್ಲರಿಗೆ ಬಂದಿರುವುದು ಬಹಳಷ್ಟು ಖೇದನೀಯ. ಆದರೂ ಇದನ್ನು ಮಾಡದ ನಿರ್ವಾಹ ಇಲ್ಲ. ಸರ್ಕಾರದ ಅನುಜ್ಞೆಯಂತೆ ಈ ರೀತಿಯ ಕಾರ್ಯಕ್ರಮವನ್ನು ನಾವು ಇವತ್ತು ನಮ್ಮ ಶಾಲಾ ಮಟ್ಟದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಹಕರಿಸಿದ ನಿಮ್ಮೆಲ್ಲರನ್ನು ಕೃತಜ್ಞತಾ ಸಮರ್ಪಣೆಗಾಗಿ ನಾನು ನಿಮ್ಮ ಮುಂದೆ ನಿಂತಿರ್ತೇನೆ. ಇಂದಿನ ಈ ಪ್ರವೇಶೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಪಿ ಟಿ ಎ ಅಧ್ಯಕ್ಷರಾದ ಶ್ರೀ ಶ್ರೀಧರ ಪೂಕರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಪ್ರವೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದಂಥ ಶ್ರೀ ರಾಮಚಂದ್ರ ಎಂ ನಮ್ಮ ಪಂಚಾಯತ್ ವಾರ್ಡ್ ಸದಸ್ಯರು, ಅಲ್ಲದೆ ನಮ್ಮ ಹಿರಿಯ ವಿದ್ಯಾರ್ಥಿ ಕೂಡ, ಇವರು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಅವರಿಗೂ ನಾವು ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ನಮ್ಮ ಶಾಲಾ ವ್ಯವಸ್ಥಾಪಕರು ಋಷಿಕೇಶ ವಿ ಎಸ್ ಇವರು ಕಾರ್ಯಕ್ರಮದ ಉದ್ದಕ್ಕೂ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ನಾವು
ಸಂಸ್ಥೆಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗೀತಾ ಕುಮಾರಿ ಬಿ ಇವರಿಗೆ ಕೂಡ ಸಂಸ್ಥೆಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಮಾತೃ ಸಂಗಮದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಪ್ರಿಯಾ ಚಾಕಟಕುಮಾರಿ ಇವರಿಗೂ ನಾವು ಸಂಸ್ಥೆಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಯೋಗ್ಯ ರೀತಿಯಲ್ಲಿ ನಿರೂಪಿಸಿಕೊಟ್ಟಂತಹ ನಮ್ಮ ಶಾಲಾ ಅಧ್ಯಾಪಿಕೆ ಶ್ರೀಮತಿ ಕಲಾವತಿ ಎಂ ಇವರಿಗೂ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದಂತಹ ನಮ್ಮ ಶಾಲಾ ಹಿರಿಯ ಶಿಕ್ಷಕರಾದಂತಹ ಶ್ರೀ ವೆಂಕಟ ವಿದ್ಯಾಸಾಗರ್ ಎಸ್ಎನ್ ಇವರಿಗೂ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಿನಲ್ಲಿ ನಡೆಸಿಕೊಟ್ಟಂತಹ, ಇದರ ಛಾಯಾಗ್ರಹಣವನ್ನು ಇತ್ಯಾದಿಗಳನ್ನು ಮಾಡಿದಂತಹ ಮಂಜುನಾಥ ಮಹರ್ಷಿಗೂ, ಅದೇ ರೀತಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ. ವರ್ಚುವಲ್ ಆಗಿ ಜರುಗಿದ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಿರಮಿಸುತ್ತಿದ್ದೇನೆ. ವಂದನೆಗಳು.